ಧಾರವಾಡದಲ್ಲಿ ರಸ್ತೆ ಅಪಘಾತಕ್ಕೆ 8 ಮಂದಿ ದುರ್ಮರಣ ನಿಯಂತ್ರಣ ತಪ್ಪಿ ಮರಕ್ಕೆ ಗುದ್ದಿದ ಕ್ರೂಸರ್ ಚಾಲಕ ನಿಶ್ಚಿತಾರ್ಥ ಮುಗಿಸಿ ವಾಪಸ್ ಬರುತ್ತಿದ್ದಾಗ ದುರ್ಘಟನೆ ಧಾರವಾಡದ ಆಕ್ಸಿಡೆಂಟ್ ನಲ್ಲಿ 6 ಮಂದಿ ಸ್ಥಿತಿ ಚಿಂತಾಜನಕ ಕೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಎಸ್ಕೇಪ್ ಆಗಿರೋ ಚಾಲಕನಿಗೆ ಪೊಲೀಸರ ಶೋಧ ಮಳೆಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ಜಲಾವೃತ ಎರಡನೇ ದಿನವೂ ಜಲಾವೃತಗೊಂಡ ಪ್ರದೇಶಗಳಿಗೆ ಚುಡಿಕೆ ಭೇಟಿ ಜನರ ಸಮಸ್ಯೆ ಆಲಿಸಲಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ರಕ್ಕಸ ಮಳೆಗೆ ಕರುನಾಡಲ್ಲಿ ಅವಾಂತರ ನೆಲಕಚ್ಚಿದ ಬೆಳೆ ಅನ್ನದಾತರ ಆಕ್ರಂದನ ಕೊಪ್ಪಳ ಹಾಸನ ಸೇರಿ ಹಲವು ಜಿಲ್ಲೆಗಳಲ್ಲಿ ಶಾಲೆ ರಜೆ ಬಿಬಿಎಂಪಿ ಚುನಾವಣೆ ಸಂಬಂಧ ಸಂಜೆ 4:30 ಕ್ಕೆ ಜೆಪಿ ಭವನದಲ್ಲಿ ಮೀಟಿಂಗ್ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ಅಭ್ಯರ್ಥಿಗಳ ಆಯ್ಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ